ಹಾಯ್ ಎವರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಆಪ್ಷನ್ ಎಂಟ್ರ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ ಅಥವಾ ರೀತಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ನೇ ಮಾಡಿ. ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ನಂತರ ಮಾಕ್ ಅಲಾಟ್ಮೆಂಟ್ ಬಂದ ನಂತರ ನಿಮಗೆ ಅಲ್ಲಿ ನಿಮಗೆ ಪರಿಷ್ಕರಣೆ ಮಾಡಿ ಅಥವಾ ಅಪ್ಡೇಟ್ ಮಾಡಲು ಅಥವಾ ಸೇರಿಸಲು ಮತ್ತು ಕೈ ಬಿಡಲು ಸಹಾಯವಾಗುತ್ತದೆ. ನೀವು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಒಂದು ಕಾಲೇಜ್ ರಿಸಲ್ಟ್ ಬರುತ್ತೆ. ನಂತರ ನೀವು ಎಡಿಟ್ ಮಾಡ್ಬೋದು. ಆಗ ನಿಮ್ಮ ಎಚ್ಚರದಿಂದ ಇಟ್ಕೊಂಡು ನೀವು ನೀಟಾಗಿ ಒಳ್ಳೊಳ್ಳೆ ಆಪ್ಷನ್ ಕೊಟ್ಟರೆ ನಮಗೆ ಫಸ್ಟ್ ಒನ್ ಸೆಟ್ ಡೆವಲಪ್ಮೆಂಟಲ್ಲೇ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಮೊದಲೇ ಏನು ಮಾಡ್ಬೇಕಂದ್ರೆ, ಇದಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಡೆಯಿರುವ ಕಾಲೇಜುಗಳ ಪಟ್ಟಿ ಇದೆ. ಅದೇ ರೀತಿ ವೆಬ್ಸೈಟ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಅದನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡಿಕೊಂಡು ಮೊದಲು ನಿಮಗೆ ಇಚ್ಛೆ ಇರುವ ಕೋರ್ಸ್ ಅದೇ ರೀತಿ ಕಾಲೇಜನ್ನು ಒಂದು ಪಟ್ಟಿಯಾಗಿ ಮಾಡ್ಕೊಳೋಕ್ಕಾಗುತ್ತೆ. ಮೊದಲು ನಿಮಗೆ ಯಾವೆಲ್ಲ ಕೋರ್ಸ್ಗಳು ಕಾಲೇಜ್ಗಳು ಇಷ್ಟ ಇದ್ದಾವೆ ಅದನ್ನು ಪಟ್ಟಿ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಪೋಷಕರ ಜೊತೆ ಹಿತೈಷಿಗಳು ಯಾರಿದ್ದಾರೆ ಅವರ ಜೊತೆ ಚರ್ಚಿಸಿ ನೀವು ಪೂರ್ವದಲ್ಲೇ ತಯಾರಿ ಕೂಡ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನೀವು ಕೂಡ ಲಿಸ್ಟ್ ಔಟ್ ಮಾಡಿ ನಿಮ್ಮ ತಂದೆ ತಾಯಿಯರ ಹತ್ರ ಪರ್ಮಿಷನ್ ತೊಗೊಂಡು ಕೇಳಿ ಅಥವಾ ನಿಮ್ಮ ರಿಲೇಟಿವ್ ಅದರ ಫ್ರೆಂಡ್ ಜೊತೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಆಪ್ಷನ್ ನಮೂದಿಸುವಾಗ ಆದ್ಯತೆ ಕ್ರಮ ಪ್ರಿಯೋರಿಟಿ ಮೇಲೆ ನಿಮ್ಮ ಪ್ರಿಯೋರಿಟಿ ಮೇಲೆ ನೀವು ಆಪ್ಷನ್ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಾದರೆ ಯಾವುದೊಂದು ಕಾಲೇಜು ನಿಮಗೆ ಬೇಕಾಗುತ್ತೆ, ಅಂಥ ಕಾಲೇಜ್ನ ಫಸ್ಟ್ ಪ್ರಿಯೋರಿಟಿ ಕೊಡ್ತೀರಾ, ಸೆಕೆಂಡ್ ಪ್ರಿಯೋರಿಟಿ ಕೊಡ್ತೀರಾ, ಯಾವುದೋ ಕಾಲೇಜ್ ಬೇಡ ಆದರೂ ಒಂದು ಚಾನ್ಸ್ ನೋಡೋಣ ಅಂತ ಇರ್ತಾರೆ ಅಂಥದ್ದನ್ನ ಲಾಸ್ಟ್ ಪ್ರಿಯೋರಿಟಿ ಕೊಡಬೇಕು. ಆ ರೀತಿ ನಿಮಗೆ ಪ್ರಿಯೋರಿಟಿ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ನಿಮ್ಮದು ಪ್ರಿಯೋರಿಟಿನ ಮಿಸ್ಟೇಕ್ ಮಾಡಿದ್ರೆ ಯಾವ್ಯಾವ ಕಾಲೇಜ್ ಸಿಕ್ಬಿಟ್ರೆ ನೀವು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರಿಯೋರಿಟಿ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀಡಿರುವ ಕಾಲೇಜುಗಳ ಕ್ರಮ ಸಂಖ್ಯೆಯು ಪಟ್ಟಿಯಲ್ಲಿ ಕೇವಲ ನಿಮ್ಮ ಮಾಹಿತಿಯಾಗಿ ನೀಡ್ತಾ ಇದ್ದಾರೆ. ನಿಮ್ಮ ಕಾಲೇಜಲ್ಲಿ ಇದು ವೆಬ್ಸೈಟಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಕಾಲೇಜುಗಳ ಸಂಖ್ಯೆ ಬಂದ್ಬಿಟ್ಟು ನಿಮ್ಮ ಮಾಹಿತಿಗಾಗಿ ಮಾತ್ರ ಕೊಟ್ಟಿದ್ದೀವಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ನಮೂದನೆ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕು, ಯಾವ ಸ್ಟೆಪ್ ಬೇಕು ಅದನ್ನು ಕೂಡ ನೀವು ನಮೂದನೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನಿಮಗೆ ಅತ್ಯಂತ ಹೆಚ್ಚು ಇಷ್ಟವಾಗಿರುವ ಕೋರ್ಸ್ ಆಗಿರ್ಬೋದು ಅದೇ ರೀತಿ ಕಾಲೇಜುಗಳನ್ನು ನೀವು ಮೊದಲು ಬಂದುಬಿಟ್ಟು ಆದ್ಯತೆ ತಗೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ಕೋರ್ಸ್ಗಳು ಯಾವ ಕಾಲೇಜ್ಗಳು ಇಷ್ಟ ಆಗುತ್ತೋ ಅದನ್ನು ನೀವು ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆನಂತರ ನಿಮಗೆ ಇಷ್ಟವಿರುವ ಇತರ ಕೋರ್ಸ್ಗಳನ್ನು ಕೂಡ ನೀವು ನಮೂದನೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹೀಗೆ ಮೊದಲನೇ ಹೆಚ್ಚಾಗಿ ಶೇಕಡ 100% ಆದ್ಯತೆ ಎಂದು ಪರಿಗಣಿಸಿದ್ದಾರೆ. ನಂತರ ಆದ್ಯತೆಗಳನ್ನು ಇಳಿಕೆ ಡಿಸೆಂಡಿಂಗ್ ಕ್ರಮದಲ್ಲಿ ಇರಬೇಕು. ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು 100 ಅಂದ್ಕೊಂಡ್ರೆ ಏನು ಉಳಿದವೆಲ್ಲ ಡಿಸೆಂಡಿಂಗ್ ಆರ್ಡರ್ ಇರಬೇಕಾಗುತ್ತೆ. ಡಿಸೆಂಡಿಂಗ್ ಆರ್ಡರ್ನಲ್ಲಿ ದೊಡ್ಡದಿಂದ ಚಿಕ್ಕದು ಚಿಕ್ಕದು ಆ ರೀತಿ ಡಿಸೆಂಡಿಂಗ್ ಆರ್ಡರ್ನಲ್ಲಿ ನಿಮಗೆ ಇರಬೇಕಾಗುತ್ತೆ. ಪ್ರತಿ ಸುತ್ತಿನ ಹಂಚಿಕೆ ನಂತರ ಯಾವುದಾದರೂ ಹೊಸ ಕಾಲೇಜುಗೋಸ್ಕರನ್ನು ಸೇರ್ಪಡೆ ಆದರೆ ಈಗಾಗಲೇ ನೀವು ನಮೂದಿಸಿರುವ ಆದ್ಯತೆಗಳನ್ನು ಬದಲಾವಣೆ ಮಾಡಲು ಅಥವಾ ಹೊಸದಾಗಿ ಸೇರಿಸಲು ಅವಕಾಶವಾಗಿರುತ್ತದೆ. ಅಂದರೆ ನಿಮಗೇನಾದರೂ ಪ್ರತಿ ಸುತ್ತಿನ ನಂತರ ನೀವೇನಾದರೂ ಫಸ್ಟ್ ರೌಂಡ್ ಆಗುತ್ತೆ, ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅದೇ ರೀತಿ ನಿಮ್ಮ ಚೇಂಜಸ್ನ ಮಾಡ್ಬೋದು. ಆ ರೀತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹೊಸದಾಗಿ ಆ್ಯಡ್ ಮಾಡಬೇಕಾಗುತ್ತೆ ಕಾಲೇಜ್ಗೆ ಅಷ್ಟ ರಿಮೂವ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಇರುತ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀಟಾಗಿ ಪ್ರಿಫರೆನ್ಸ್ ಮಾಡಿ ಈ ಗೈಡ್ಲೈನ್ಸನ್ನು ಫಾಲೋ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಅದೇ ರೀತಿ ಆಪ್ಷನ್ ಎಂಟ್ರಿಗೆ ಏನೇನು ಉಪಯೋಗ ಇದ್ದಾವೆ, ಅದೇ ರೀತಿ ಏನೇನು ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಗ್ಗೆ, ಮಾಕ್ ಅಲಾಟ್ಮೆಂಟ್ ಬಗ್ಗೆ, ಮಾಕ್ ಅಲಾಟ್ಮೆಂಟ್ ಯಾಕೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಅದೇ ರೀತಿ ಸೆಕೆಂಡ್ ಎಕ್ಸ್ಟ್ರಾ ರೌಂಡ್, ಅದೇ ರೀತಿ ಕ್ಯಾಶುವಲ್ ರೌಂಡ್ ಅಂತ ಇರುತ್ತೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವೀಡಿಯೋಗೆ ಲೈಕ್ ಮಾಡಿ. ಇನ್ನೂ ರೀತಿ ನಿಮಗೆ ಯಾವ್ದಾದ್ರು ಇನ್ನೂ ಕೂಡ ಮಾಹಿತಿ ಬೇಕಾದ್ರೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.